ಎಲ್ರಿಗೂ ಕೂಡ ಮತ್ತೊಮ್ಮೆ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ. ನಮ್ಮ ಚಾನೆಲ್ನನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಅನ್ನುವ ಮುಖಾಂತರ, ಏಕೆಂದರೆ ಈಗಾಗಲೇ 30 ವ್ಯಾಕರಣ ತರಗತಿಗಳ ವೀಡಿಯೋಗಳನ್ನು ನಾವು ಪ್ರಸ್ತುತಪಡಿಸಿದ್ದೀವಿ. ಮತ್ತೆ ಮತ್ತೆ ಅದೇ ವ್ಯಾಕರಣಾಂಶಗಳನ್ನು ಕೇಳ್ತಾ ಇರ್ತೀರ, ಹಾಗಾಗಿ ಸಾಹಿತ್ಯದ ತರಗತಿಗಳನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೇರವಾಗಿ ನಮ್ಮ ತರಗತಿಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ನಾನು ಇಲ್ಲಿ ಕೆಲವು ಕನ್ನಡ ಸಾಹಿತ್ಯ ಪುಸ್ತಕಗಳನ್ನು ಪರಿಚಯಿಸ್ತಾ ಇದ್ದೀನಿ, ಏಕೆಂದರೆ ಎಲ್ಲ ಪರೀಕ್ಷೆಗೂ ಕೂಡ ಇವತ್ತಿನ ದಿನದಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾರೆ. ಹಾಗಾಗಿ ಒಂದು ಪುಸ್ತಕವನ್ನು ಕೊಂಡುಕೊಳ್ಳಿ, ಸುಲಭ ಇರುವಂತಹ ಸಾಹಿತ್ಯವನ್ನು ಅಧ್ಯಯನ ಮಾಡಿ. ಐಚ್ಛಿಕ ಕನ್ನಡದವರು ಬಹಳಷ್ಟು ಪುಸ್ತಕಗಳನ್ನು ತೋಳಿ, ಪ್ರತ್ಯೇಕವಾಗಿ ಕನ್ನಡ ಸಾಹಿತ್ಯಕ್ಕೆ ಬೇರೆ, ಕಾವ್ಯ ಮೀಮಾಂಸೆಗೆ ಬೇರೆ, ತೌಲನಿಕ ಭಾಷಾ ಅಧ್ಯಯನಕ್ಕೆ ಬೇರೆ, ಭಾಷಾ ವಿಜ್ಞಾನಕ್ಕೆ ಬೇರೆ ಈ ರೀತಿಯ ಪುಸ್ತಕಗಳನ್ನು ಸಂಗ್ರಹ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರತಿಯೊಬ್ಬ ಕನ್ನಡಿಗರು ಕೂಡ ಸಾಹಿತ್ಯವನ್ನು ಅಧ್ಯಯನ ಮಾಡೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಪರೀಕ್ಷೆಯ ದೃಷ್ಟಿಯ ಜೊತೆಗೆ ಕನ್ನಡ ಸಾಹಿತ್ಯವನ್ನು ಸುಧೆಯನ್ನು ಅನುಭವಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಪ್ರಮುಖವಾದಂಥ ಪುಸ್ತಕಗಳನ್ನು ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. ಕನ್ನಡ ಸಾಹಿತ್ಯ ಕೋಶ, ಇದರ ಸಂಪಾದಕರು ರಾಜಪ್ಪ ದಳವಾಯಿಯವರು. ಕನ್ನಡ ಸಾಹಿತ್ಯ ಕೋಶ ಅನ್ನುವಂತಹ ಪುಸ್ತಕ ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮಗೆ ಕೊಡ್ತಾ ಹೋಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಂತೂ ತುಂಬಾ ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಯಾಕೆಂದರೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀಬೇಕಾದ್ರೆ, ನಾನು CET ಬರೀಬೇಕಾದ್ರೆ ಸುಮಾರು 60%-ರಷ್ಟು ಪ್ರಶ್ನೆಗಳು ಈ ಪುಸ್ತಕದಿಂದ ಬಂದಿತ್ತು. ಹಾಗಾಗಿ ತುಂಬ ಉಪಯುಕ್ತವಾದಂಥ ಪುಸ್ತಕ, ಇದನ್ನು ತುಂಬ ಚೆನ್ನಾಗಿ ಓದಿ. ಇದರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ಹಿಡಿದು ಭಾಷಾ ವಿಜ್ಞಾನ ಜಾನಪದದವರೆಗೂ ಕೂಡ ಸಮಗ್ರ ಮಾಹಿತಿಯನ್ನು, ನಿರ್ದಿಷ್ಟವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಈ ಕನ್ನಡ ಸಾಹಿತ್ಯ ಕೋಶ ಅನ್ನೋವಂತಹ ಪುಸ್ತಕವನ್ನು ಕೊಂಡ್ಕೋಬೋದು, ತುಂಬ ಉಪಯುಕ್ತ ಮಾಹಿತಿಯನ್ನು ಇದು ನೀಡ್ತಾ ಹೋಗುತ್ತೆ. ಇದರ ಸಂಪಾದಕರು ರಾಜಪ್ಪ ದಳವಾಯಿಯವರು. ಮುಂದಿನ ಪುಸ್ತಕ ಕನ್ನಡ ಸಾಹಿತ್ಯ ಕೋಶ ಅಂತ, ಇದು ಕೂಡ ತುಂಬ ಉಪಯುಕ್ತವಾದಂಥ ಮಾಹಿತಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತಹ ಪುಸ್ತಕ. ಇದನ್ನು ಸಂಪಾದಿಸಿರುವವರು ಅಂತಂದರೆ ಚಿ.ಸಿ. ನಿಂಗಣ್ಣ ಅವರು. ತುಂಬ ಉಪಯುಕ್ತವಾದಂಥ ಪುಸ್ತಕ ಇದು ಕೂಡ, ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ನಮಗೆ ಸಮಗ್ರವಾಗಿ ತಿಳಿಸ್ತಾ ಹೋಗುತ್ತೆ. ಸಾಹಿತ್ಯ ಚರಿತ್ರೆ ಇರ್ಬೋದು, ಶಾಸನಗಳ ಬಗ್ಗೆ ಇರ್ಬೋದು, ವ್ಯಾಕರಣಾಂಶ, ಅಲಂಕಾರಗಳು, ಇವುಗಳ ಎಲ್ಲದರ ಪ್ರಸ್ತಾಪವನ್ನು ಮಾಡ್ತಾ ಹೋಗುತ್ತೆ. ಅನ್ಯ ದೇಶೀಯ ಪದಗಳಿರ್ಬೋದು, ಎಲ್ಲವನ್ನು ಸಮಗ್ರವಾಗಿ ಕೂಲಂಕುಷವಾಗಿ ಹೇಳ್ತಾ ಹೋಗಿರುವಂತಹ ಪುಸ್ತಕ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ. ಇಲ್ಲಿ ಕಾಣ್ತಿರುವಂತಹ ಪುಸ್ತಕ KS IAS ಅಲ್ಲಿ ಕನ್ನಡವನ್ನು ಐಚ್ಛಿಕವಾಗಿ ತಗೊಂಡಿರ್ತಾರಲ್ಲ, ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಹಾಗೂ NET ಬರೆಯುವಂಥವ್ರಿಗೆ, KSET ಬರೆಯುವಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಪುಸ್ತಕ ಕನ್ನಡ ಸಾಹಿತ್ಯ ಸಂಸ್ಕೃತಿ ಮೀಮಾಂಸೆ ಅಂತ, Dr. CB ಹೊನ್ನಯ್ಯ ಅವ್ರದ್ದು. ಇದರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಅಧ್ಯಯನ ಮಾಡ್ತಾರೆ, ಭಾರತೀಯ ಕಾವ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆ, ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ, ಹೀಗಾಗಿ ಹಲವಾರು ಅಂಶಗಳನ್ನು ಇದರಲ್ಲಿ ಅಧ್ಯಯನ ಮಾಡ್ಬೋದು. ಶಾಸನ ಸಾಹಿತ್ಯ, ಛಂದಸ್ಸು, ಗ್ರಂಥ ಸಂಪಾದನೆ, ಆಧುನಿಕ ಕನ್ನಡ ಸಾಹಿತ್ಯ ಚರ್ಚೆ ಕೂಡ ಇದರಲ್ಲಿ ನಡೆಸ್ತಾರೆ. ಹಾಗಾಗಿ ತುಂಬ ಉಪಯುಕ್ತವಾದಂತಹ ಪುಸ್ತಕ ಕನ್ನಡ ಸಾಹಿತ್ಯ ಸಂಸ್ಕೃತಿ ಮೀಮಾಂಸೆ. ಮತ್ತೊಂದು ಗ್ರಂಥ Dr. TV ವೆಂಕಟಾಚಲ ಶಾಸ್ತ್ರಿಯವರ ಕನ್ನಡ ಛಂದ ಸ್ವರೂಪ ಅಂತ. ಛಂದಸ್ಸಿನ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಈ ಪುಸ್ತಕ ಒದಗಿಸಿಕೊಡುತ್ತೆ. ವೈದಿಕ ಛಂದಸ್ಸು, ಲೌಕಿಕ ಛಂದಸ್ಸು, ಮಾತ್ರ ಛಂದಸ್ಸು, ಅಂಶ ಛಂದಸ್ಸು, ಹೊಸಗನ್ನಡ ಛಂದಸ್ಸು, ಇವುಗಳ ಬಗ್ಗೆ ಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯುಕ್ತವಾದಂತಹ ಪುಸ್ತಕ. ಉಳಿದವರು ಆಸಕ್ತಿ ಇರುವಂಥವ್ರು ಓದ್ಬೋದಾಗಿದೆ. ಮುಂದಿನ ಪುಸ್ತಕ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ, Dr. DN ಶಂಕರಭಟ್ಟ ಅವರು ಬರೆದಿರುವಂತಹ ಪುಸ್ತಕ ಇದು. ಈ ಪುಸ್ತಕದಲ್ಲಿ ಕನ್ನಡ ವ್ಯಾಕರಣಾಂಶಗಳು ಹಾಗೂ ಸಂಸ್ಕೃತ ವ್ಯಾಕರಣಾಂಶಗಳ ನಡುವಿನ ತೌಲನಿಕ ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಹೇಗೆ ಸಂಸ್ಕೃತ ಹಾಗೂ ಕನ್ನಡ ವ್ಯಾಕರಣಾಂಶಗಳು ಭಿನ್ನ, ಕನ್ನಡದ್ದೇ ಆದ ಮೂಲ ವ್ಯಾಕರಣಾಂಶಗಳು ಯಾವ್ಯಾವುದು ಅನ್ನುವಂತಹ ದೇಸಿ ವ್ಯಾಕರಣಾಂಶದ ಚರ್ಚೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದು ಕೂಡ ಐಚ್ಛಿಕ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಈ ಪುಸ್ತಕ. ಇಲ್ಲಿ ಕಾಣ್ತಾ ಇರುವಂತಹ ಪುಸ್ತಕ ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಸಾಹಿತ್ಯ ಚರಿತ್ರೆನಲ್ಲೇ ಮೇರುಕೃತಿ, ರಂಶ್ರೀ ಮುಗುಳಿಯವರು ಬರೆದಿರುವಂತಹ
ಪ್ರತಿಯೊಂದು ಚರ್ಚಾಂಶ ಕೂಡ ಮಾಡಿದ್ದಾರೆ. ಪ್ರಾಚೀನ ಕನ್ನಡ ಸಾಹಿತ್ಯ, ಪಂಪ ಪೂರ್ವ ಯುಗದ ಕವಿಗಳ ಅನ್ನು ಚರ್ಚೆ ಮಾಡಿದ್ದಾರೆ, ಅವರ ಕಾಲವನ್ನು ಚರ್ಚೆ ಮಾಡಿದ್ದಾರೆ, ಪ್ರತಿಯೊಬ್ಬ ಕವಿಯ ವೈಶಿಷ್ಟ್ಯತೆಯನ್ನು ಕುರಿತು ಚರ್ಚೆ ಮಾಡಿದ್ದಾರೆ, ಅವರ ಕೃತಿಗಳು, ಕೃತಿಯಲ್ಲಿರುವಂತಹ ಸನ್ನಿವೇಶಗಳು ಕೂಲಂಕುಷವಾಗಿ ಚರ್ಚೆ ನಡೆದಿರುವಂತಹ ಕೃತಿ ಇದು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ. ಬಹಳಷ್ಟು ಉಪಯುಕ್ತವಾದಂತಹ ಕೃತಿ, ತುಂಬಾ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗೆ ಮತ್ತೊಂದು ಪುಸ್ತಕ ಕರ್ನಾಟಕದ ಸಂಸ್ಕೃತಿಯನ್ನು ಆಧರಿಸಿ ಬರೆದಿರುವಂಥದ್ದು, ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅಂತ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಅವರು ಬರೆದಿರುವಂಥದ್ದು. ಕರ್ನಾಟಕ ಸಂಸ್ಕೃತಿಯ ವೈಶಾಲ್ಯತೆ, ಸಂಸ್ಕೃತಿಯ ಬಗ್ಗೆ ಪೂರ್ಣವಾದಂಥ ಮಾಹಿತಿಯನ್ನು ಈ ಪುಸ್ತಕ ನಮಗೆ ಒದಗಿಸಿಕೊಡುತ್ತೆ. ಇನ್ನು ಹೊಸಗನ್ನಡಕ್ಕೆ ಬಂದರೆ, ಹೊಸಗನ್ನಡ ಪ್ರಮುಖ ಘಟ್ಟಗಳು ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಈ ರೀತಿಯ ಕ್ರಮವನ್ನು ಆಧರಿಸಿ ರಚನೆಗೊಂಡಂತಹ ಪುಸ್ತಕ ಹೊಸಗನ್ನಡ ಸಾಹಿತ್ಯ ಚರಿತ್ರೆ, ಎಲ್ ಎಸ್ ಶೇಷಗಿರಿ ರಾವ್ ಅವ್ರದ್ದು. ಕಾದಂಬರಿ ಸಾಹಿತ್ಯ ಪ್ರಕಾರ, ನಾಟಕ, ಈ ರೀತಿಯಾಗಿ ಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ. ಮತ್ತೊಂದು ಉತ್ತಮವಾದ ಪುಸ್ತಕ ಹೊಸಗನ್ನಡ ಸಾಹಿತ್ಯ ಅವಲೋಕನ. ಇದು ಯು ಜಿ ಸಿಯನ್ನು ಪರೀಕ್ಷೆಯನ್ನು ಬರೆಯುವಂಥವ್ರಿಗೆ, ಕೆ ಎ ಎಸ್ ಪರೀಕ್ಷೆಯನ್ನು ಬರೆಯೋದಕ್ಕೆ ತುಂಬ ಉಪಯುಕ್ತವಾದ ಮಾಹಿತಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ತುಂಬ ಮುಖ್ಯನೇ, ಆದರೆ ತುಂಬ ವಿವರವಾಗಿ ಹೇಳ್ತಾ ಹೋಗಿದ್ದಾರೆ. ಹಾಗಾಗಿ ಒಂದು ಕಡೆ ಎಲ್ಲವನ್ನೂ ಕೂಡ ಸಂಕ್ಷಿಪ್ತವಾಗಿ ಬರ್ಕೊತಾ ಹೋದರೆ ಈ ಪುಸ್ತಕದಲ್ಲಿರುವಂಥದ್ದು ತುಂಬಾ ಸರಳವಾಗ್ತಾ ಹೋಗುತ್ತೆ. ಇದನ್ನು ಡಾಕ್ಟರ್ ಎಸ್ ಎಸ್ ಭಗವತಿ ಅವರು ಹಾಗೂ ಎಚ್ ಎಸ್ ಮೇಲಿನ ಮನೆಯವರು ಕೂಡ ಒಟ್ಟಿಗೆ ಸೇರಿಕೊಂಡು ಮಾಡಿರುವಂಥ ಒಂದು ಪುಸ್ತಕದ ಕಾರ್ಯ ಹೊಸಗನ್ನಡ ಸಾಹಿತ್ಯ. ಮತ್ತೊಂದು ಪುಸ್ತಕ ಸ್ಪರ್ಧಾ ಶ್ರೇಯಸ್ಸು. ಇದು ನೆಟ್, ಕೆಸೆಟ್, ಬಿ ಇ ಡಿ, ಟಿ ಇ ಟಿ, ಪಿ ಡಿ ಒ, ಎಫ್ ಡಿ ಎ, ಎಸ್ ಡಿ ಎ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಆಬ್ಜೆಕ್ಟಿವ್ ಟೈಪಲ್ಲಿ ಕೊಡ್ತಾ ಹೋಗ್ತಾರೆ, ಅಥವಾ ಒಂದು ವಾಕ್ಯದಲ್ಲಿ ಕೊಡ್ತಾ ಹೋಗ್ತಾರೆ. ಎಷ್ಟು ಮಾಹಿತಿ ಬೇಕೋ ಅಷ್ಟನ್ನು ಮಾತ್ರ ಕೊಡುವಂತಹ ಪುಸ್ತಕ ಇದು, ಸ್ಪರ್ಧಾ ಶ್ರೇಯಸ್ಸು ಅಂತ. ಇದು ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ತುಂಬ ಉಪಯುಕ್ತವಾದಂತಹ ಪುಸ್ತಕ ಆಗಿದೆ. ಎಲ್ಲವೂ ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ಹಿಡಿದು ಛಂದಸ್ಸು, ಅಲಂಕಾರ, ವ್ಯಾಕರಣಾಂಶಗಳು ಎಲ್ಲವನ್ನು ಕೂಡ ಇದರಲ್ಲಿ ಸೇರಿಸ್ತಾ ಹೋಗಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉತ್ತಮವಾದಂಥ ಪುಸ್ತಕ ಅಂದರೆ ಕನ್ನಡ ಸಾಹಿತ್ಯ ಕೋಶ ರಾಜಪ್ಪ ದಳಗಾಯವ್ರದ್ದು. ಮತ್ತು ಮತ್ತೊಂದು ಪುಸ್ತಕ ಅಂತಂದರೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ಅನ್ನುವಂಥದ್ದು. ಇವೆರಡೂ ತುಂಬ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಅದರ ಜೊತೆಗೆ ಐಚ್ಛಿಕ ಕನ್ನಡವನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯಕ್ಕೂ ಕೂಡ, ಅಂದರೆ ಜಾನಪದಕ್ಕೆ ಬಂದರೆ ಒಂದು ಉತ್ತಮವಾದಂಥ ಪುಸ್ತಕ, ಛಂದಸ್ಸಿಗೆ ಬಂದರೆ ಉತ್ತಮವಾದಂಥ ಪುಸ್ತಕ, ಈ ರೀತಿಯಾಗಿ ಪ್ರತ್ಯೇಕವಾಗಿ ಓದುತ್ತಾ ಹೋದರೆ ತುಂಬಾ ಅನುಕೂಲ ಆಗುತ್ತೆ. ಅಂಕಗಳು ಕೂಡ ಹೆಚ್ಚಿನದಾಗಿ ಬರ್ತಾ ಹೋಗುತ್ತೆ. ನನ್ನಲ್ಲಿ ಲಭ್ಯವಿರುವಂತಹ, ನನ್ನ ಜ್ಞಾನಮಿತಿಯಲ್ಲಿ ಇರುವಂತಹ ಕೆಲವೇ ಪುಸ್ತಕಗಳನ್ನು ನಾನಿಲ್ಲಿ ಪರಿಚಯಿಸಿದ್ದೀನಿ. ಇನ್ನೂ ಉತ್ತಮವಾದಂತಹ ಪುಸ್ತಕಗಳು ನಿಮ್ಮಲ್ಲೂ ಕೂಡ ಹಲವಾರು ಜನ ಓದಿರ್ತೀರಾ, ಆ ಪುಸ್ತಕದ ಹೆಸರನ್ನು ದಯವಿಟ್ಟು ನನಗೆ ಕಳಿಸ್ಕೊಡಿ ಅನ್ನುವಂತಹ ಕೋರಿಕೆಯನ್ನು ಇಡ್ತಾ. ಏಕೆಂದರೆ ಒಬ್ಬರಿಗಿಂತ ಒಬ್ಬರು ಬಹಳಷ್ಟು ತಿಳ್ಕೊಂಡಿರ್ತೀವಿ, ಹಾಗಾಗಿ ತುಂಬ ಉತ್ತಮವಾದಂಥ ಪುಸ್ತಕಗಳನ್ನು ನೀವು ಓದಿದರೆ ಖಂಡಿತ ಆ ಹೆಸರನ್ನು ಕಳಿಸ್ಕೊಡಿ. ಏಕೆಂದರೆ ಕನ್ನಡ ಸಾಹಿತ್ಯ ಅನ್ನೋದು ಬಹಳ ವಿಸ್ತಾರವಾದಂತಹ ವಿಷಯ, ಹಾಗಾಗಿ ಎಲ್ಲರೂ ಕೂಡ ಉತ್ತಮವಾದ ಜ್ಞಾನವನ್ನು ಸಂಪಾದನೆ ಮಾಡೋಣ ಅಂತ ಹೇಳ್ತಾ, ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್.